ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಇದೇ ತಿಂಗಳ 27ನೇ ತಾರೀಕಿನಂದರು ಅಥವಾ ಈ ತಿಂಗಳ ಕೊನೆಯಲ್ಲಿ, ಸೊ 27ನೇ ತಾರೀಕಿನ ಥರ ಡೇಟ್ ಫಿಕ್ಸ್ ಆಗಿದೆ. ಒಂದು ವೇಳೆ ಒಂದೆರಡು ದಿನ ಮುಂದಕ್ಕೆ ಹಾಕಿದ್ರೆ ಒಂದು 29 ಅಥವಾ 30ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಅಧಿಕೃತ ಜಾರಿ ಆಗುತ್ತೆ. ಇನ್ನೇನು ಅಧಿಕೃತವಾಗಿ ಜಾರಿ ಆಗುತ್ತೆ ಅನ್ನೋ ಒಂದು ಟೈಮಲ್ಲಿ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿರೋರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಒಂದು ಲಿಸ್ಟನ್ನು ಬಿಟ್ಟಿದ್ರೆ, ಒಂದು ಪಟ್ಟಿಯನ್ನು ಬಿಟ್ಟಿದ್ರೆ, ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಏನಾದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಗೃಹಲಕ್ಷ್ಮಿ ಅಮೌಂಟ್ ಸಿಗೋದಿಲ್ಲ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಮಾಡೋ ಸಬ್ಸ್ಕ್ರೈಬ್ ಮತ್ತು ಲೈಕ್ ನಮಗೆ ಡೈಲಿ ವೀಡಿಯೋಸನ್ನು ಮಾಡೋದಕ್ಕೆ ಎನ್ಕರೇಜ್ ಸಿಗುತ್ತೆ. ಸೊ ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಅವರು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ ನಂತರ, ಅಪ್ಲೈ ಮಾಡಿದ ನಂತರ ತುಂಬ ಒಂದು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಒಂದು ಲಿಸ್ಟನ್ನು ಚೆಕ್ ಮಾಡೋದು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸುಮಾರು ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು. ಈ ಒಂದು ಕ್ಯಾನ್ಸಲ್ ಮಾಡಿರುವಂಥ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಅಮೌಂಟ್ ಬರೋದಿಲ್ಲ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ, ಸೊ ಯಾರು ಪಡಿತಾರ ಚೀಟಿ ಹೊಂದಿರ್ತಾರೆ ಅಂದರೆ ರೇಷನ್ ಕಾರ್ಡನ್ನು ಹೊಂದಿರ್ತಾರೆ ಅವರಿಗೆ ಕೊಡುವಂಥ ಒಂದು ಯೋಜನೆ ಆಗಿರುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಆಹಾರ ಇಲಾಖೆ 6 ಕಂಡೀಷನ್ಗಳನ್ನು ಹಾಕಿದೆ, ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ ನಿಮಗೆ ಕ್ವಿಕ್ ಆಗಿ ಅಂದರೆ ಬೇಗ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ವಾರ್ಷಿಕ ಆದಾಯ 100,000 ಕ್ಕಿಂತ ಕಡಿಮೆ ಇರಬೇಕು, ಮತ್ತು 3 ಹೆಕ್ಟೇರ್ಗಿಂತ ಜಾಸ್ತಿ ಭೂಮಿ ಇರಬಾರ್ದು. ನಿಮ್ಮ ಒಂದು ಜಮೀನು 3 ಹೆಕ್ಟೇರ್ಗಿಂತ ಜಾಸ್ತಿ ಇರಬಾರ್ದು. ಮೂರನೇದು ವೈಟ್ ಬೋರ್ಡ್ ಕಾರ್ ಇದ್ದರೆ, ಸೊ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಅದನ್ನು ಮಾಡ್ತಿದ್ದಾರೆ. ಯಾವುದೇ ಸರ್ಕಾರಿ ನೌಕರಿ ಇದ್ದರೆ ಅಂಥವ್ರಿಗೆ ಅವು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ. ಸೊ ಮತ್ತು ನಗರ ಪ್ರದೇಶಗಳಂದರೆ ಸಿಟಿ ಏರಿಯಾಗಳಲ್ಲಿ ನಿಮ್ಮ ಮನೆ ವಿಸ್ತೀರ್ಣ ಏನಾದರೂ 1,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇತ್ತು ಅಂದರೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಿರುವಂಥದ್ದು. ಸೊ ವಾಣಿಜ್ಯ ತೆರಿಗೆ, ಆದಾಯ ತೆರಿಗೆ ಮತ್ತು ಐ ಟಿ ರಿಟರ್ನ್ಸ್ ಏನಾದರೂ ನೀವು ಯಾರಾದರೂ ಪೇ ಮಾಡ್ತೀರ ಅವರ ಒಂದು ರೇಷನ್ ಕಾರ್ಡನ್ನು ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಿರುವಂಥದ್ದು. ಸೊ ಈ 6 ಕಂಡೀಷನ್ಗಳನ್ನು ಮೀರಿ ಯಾರು ರೇಷನ್ ಕಾರ್ಡನ್ನು ಅಂದರೆ ಬಿ ಪಿ ಎಲ್ ಕಾರ್ಡನ್ನು ತೊಗೊಂಡಿರ್ತಾರೆ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಸರ್ವೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ವೆಯನ್ನು ಮಾಡಿ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಿರುವಂಥದ್ದು. ಸೊ ಮಾಹಿತಿಗಳ ಪ್ರಕಾರ 8 ಲಕ್ಷಕ್ಕಿಂತ ಬಿ ಪಿ ಎಲ್ ಕಾರ್ಡ್ಗಳನ್ನು 8 ಲಕ್ಷಕ್ಕಿಂತ ಜಾಸ್ತಿ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ಸೊ ಕ್ಯಾನ್ಸಲ್ ಮಾಡಿರುವಂಥದ್ದು, ಸಸ್ಪೆಂಡ್ ಮಾಡಿರುವಂಥದ್ದು. ಸೊ ಟೋಟಲ್ಲಾಗಿ ಕರ್ನಾಟಕದಲ್ಲಿ 1.28 ಕೋಟಿ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ. ಅದರಲ್ಲಿ 8 ಲಕ್ಷಕ್ಕಿಂತ ಜಾಸ್ತಿ ಈಗ ಆಲ್ರೆಡಿ ಸೊ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ 35 ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ ಅಂತೆ. ಸೊ ಈ ಆಲ್ರೆಡಿ ಸರ್ವೆಯನ್ನು ಸ್ಟಾರ್ಟ್ ಮಾಡಿದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಈ ಒಂದು ಪ್ರೊಸೆಸಿಂಗ್ ನಡೆಯುತ್ತೆ ಅಂತಲೇ ಹೇಳ್ಬೋದು. 35 ಲಕ್ಷಕ್ಕಿಂತ ಜಾಸ್ತಿ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂಥ ಚಾನ್ಸಸ್ ಇದೆ ಅಂತೆ. ಈಗ ಗೃಹಲಕ್ಷ್ಮಿ ಯೋಜನೆ ಅನರ್ಹರ ಪಟ್ಟಿ ಅಂದರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಅವರ ಒಂದು ಪಟ್ಟಿ ಚೆಕ್ ಮಾಡೋದು ಹೇಗೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂಥ ಪಟ್ಟಿ ಚೆಕ್ ಮಾಡೋದು ಹೇಗೆ ಅಂತ ಇವಾಗ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಒಂದು ವೆಬ್ಸೈಟ್ಗೆ ಬರ್ಬೋದು. ಇಲ್ಲಿ 3 ಲೈನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ತಿರ್ಬೋದು ಶೋ ಕ್ಯಾನ್ಸಲ್ಡ್ ಮತ್ತು ಸಸ್ಪೆಂಡೆಡ್ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದ ನಂತರ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮ ಒಂದು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ತಿಂಗಳಲ್ಲಿ ಇದು ಆಗಸ್ಟ್ ಆಗಿರೋದ್ರಿಂದ ಆಗಸ್ಟ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 2023 ಹಾಗೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ನೋಡಿ ಸೊ ನೇಮು, ಕ್ಯಾನ್ಸಲ್ಡ್ ಮತ್ತು ಸಸ್ಪೆಂಡೆಡ್ ಡೇಟು ಮತ್ತು ಕ್ಯಾನ್ಸಲ್ ಆಗಿರುವಂತಹ ರೀಸನ್ನು, ಏನಕ್ಕೆ ಸಸ್ಪೆಂಡ್ ಆಗಿದೆ, ಕ್ಯಾನ್ಸಲ್ ಆಗಿದ್ದ ರೀಸನ್ ಇರುತ್ತೆ, ಡೇಟು ಕೂಡ ಇರುತ್ತೆ, ಮತ್ತು ರೇಷನ್ ಕಾರ್ಡ್ ನಂಬರ್ ಕೂಡ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುವಂಥ ಲಿಸ್ಟು ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತು ನಿಮ್ಮ ಹೆಸರು ಇದೆಯಾ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇದು ಒಂದೇ ಪೇಜಲ್ಲ ನೀವು ಇಲ್ಲಿ ನೋಡ್ತಿರ್ಬೋದು. 2, 3, 10 ಸೊ ಮತ್ತು 20+ ಒಂದು ಪೇಜಸ್ ಇದೆ ಅಂತ ಹೇಳ್ಬೋದು. ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಲಿಸ್ಟ್ ಇದೆ ಅಂತ, ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ನಂಬರ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು. ನೋಡಿ 12ನೇ ತಾರೀಕುವರೆಗೂ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋಂಥ ಇನ್ನು ಮುಂದಕ್ಕೂ ಕೂಡ ಆಗುವಂಥ ಚಾನ್ಸಸ್ ಇದ್ದಾವೆ. ಸೊ 35 ಲಕ್ಷಕ್ಕಿಂತ ಜಾಸ್ತಿ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂಥ ಒಂದು ಚಾನ್ಸಸ್ ಇದೆ ಅಂತ ಮೂಲಗಳು ತಿಳಿಸಿರುವಂಥದ್ದು.
ಸೊ ಏನು ಮಾಡೋಕ್ಕಾಗಲ್ಲ, ಕರ್ನಾಟಕ ಸರ್ಕಾರ ಒಂದು ಗಟ್ಟಿ ನಿರ್ಧಾರ ತೊಗೋಬಿಟ್ಟಿದೆ. ಸೊ ಒಂದು ಸ್ಟ್ರಿಕ್ಟಾಗಿ ಇವರು ಒಂದು ರೂಲ್ಸನ್ನು ಫಾಲೋ ಮಾಡ್ತಾಯಿದ್ರೆ, ಈ ಒಂದು 6 ಕಂಡೀಷನ್ಸನ್ನು ಹಾಕಿ. ಸೊ ಅದಕ್ಕಿಂತ ಯಾರು 6 ಕಂಡೀಷನ್ಸ್ನ ಮೀರಿ ಯಾರು ರೇಷನ್ ಕಾರ್ಡನ್ನು ತೊಗೊಂಡಿರ್ತಾರೆ ಅವನ್ನು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಸೊ ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ, ಯೋಜನೆಯ 2,000 ರೂಪಾಯಿ ಸಿಗೋದಿಲ್ಲ, ಹಾಗೆಯೇ ನಿಮ್ಮ ಒಂದು ರೇಷನ್ ಕೂಡ ಸಿಗೋದಿಲ್ಲ, ಮತ್ತು ರೇಷನ್ ದುಡ್ಡು ಕೂಡ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಓಕೆ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೆ ಚಾನಲ್ಲಿ ಬರುವಂತಹ ಇನ್ಫಾರ್ಮೇಷನ್ ವೀಡಿಯೋಸನ್ನು ನೋಡ್ತಾಯಿರಿ ಅಂತ ಹೇಳ್ತಾ, ಮುಂದಿನ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಚೆಕ್ಕಿನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.